ಸುಪ್ರೀಂನಲ್ಲಿ ಇವತ್ತು ದೋಸ್ತಿ ಅರ್ಜಿ ವಿಚಾರಣೆ ಸಾಧ್ಯತೆ. ವಿಪ್ ಕುರಿತ ಗೊಂದಲ ನಿವಾರಿಸುವಂತೆ ಅರ್ಜಿ ಹಾಕಿದ್ದ ದೋಸ್ತಿ ರೆಬೆಲ್ಸ್ ರಾಜೀನಾಮೆ ಅಂಗೀಕಾರಕ್ಕೆ ಸುಪ್ರೀಂನಿಂದ ಮಧ್ಯಂತರ ಆದೇಶ. ಆದೇಶ ಪ್ರಶ್ನಿಸಿ ಕುಮಾರಸ್ವಾಮಿ ದಿನೇಶ್ ಗುಂಡೂರಾವ್ರಿಂದ ಅರ್ಜಿ. ಸುಪ್ರೀಂ ಮಧ್ಯಂತರ ಆದೇಶದಿಂದ ವಿಪ್ ಅಧಿಕಾರವೇ ಇಲ್ಲದಂತಾಗಿದೆ. ರಾಜ್ಯಪಾಲರು ನೀಡಿದ್ದ ಗಡುವು ಪ್ರಶ್ನಿಸಿಯೂ ಮೈತ್ರಿ ನಾಯಕರಿಂದ ಅರ್ಜಿ. ಕುಮಾರಸ್ವಾಮಿ ಮತ್ತು ದಿನೇಶ್ ಗುಂಡೂರಾವ್ರಿಂದ ಅರ್ಜಿ. ಸುಪ್ರೀಂ ಮಧ್ಯಂತರ ಆದೇಶದಿಂದ ವಿಪ್ ಅಧಿಕಾರ ಇಲ್ಲದಂತಾಗಿದೆ. ರಾಜ್ಯಪಾಲರು ನೀಡಿದ್ದಂತಹ ಗಡುವನ್ನ ಪ್ರಶ್ನಿಸಿಯೂ ಕೂಡ ಮೈತ್ರಿ ನಾಯಕರಿಂದ ಅರ್ಜಿ. ಈ ಆದೇಶವನ್ನ ಪ್ರಶ್ನಿಸಿ ಕುಮಾರಸ್ವಾಮಿ ದಿನೇಶ್ ಗುಂಡೂರಾವ್ರಿಂದ ಅರ್ಜಿ ಸಲ್ಲಿಕೆ. ಸುಪ್ರೀಂ ಮಧ್ಯಂತರ ಆದೇಶದಿಂದಾಗಿ ನಮಗೆ ವಿಪ್ ಅಧಿಕಾರವೇ ಇಲ್ಲದಂತಾಗಿದೆ.